ಪನಿ ಪತ್ರ ಓದೋಣ ಯಾರು ಬರ್ತಿದ್ದಾರೆ ನೋಡೋಣ ಗುರುಜಿ ಈ ಪತ್ರವನ್ನ ಗೀತಾ ಅನ್ನೋರು ಬರಿತಿದ್ದಾರೆ ಪ್ರೀತಿಯ ಅವರಿಗೆ ನಮಸ್ಕಾರಗಳು ಅಂತ ಹೇಳ್ತಾ ಅವ್ರ ಪ್ರಶ್ನೆ ಹೀಗಿದೆ ಗುರುಜಿ ಬಿಳಿ ಎಕ್ಕದ ಗಿಡವನ್ನ ನಾವು ಪೂಜೆ ಮಾಡ್ತೀವಲ್ವಾ ಆದ್ರೆ ಆ ಎಕ್ಕದ ಹೂವನ್ನ ಕಿತ್ತು ತಂದು ನಾವು ದೇವರಿಗೂ ಸಮರ್ಪಿಸ್ತೀವಿ ಹಾಗೆ ಮಾಡಬಹುದಾ ಆ ಒಂದು ಗಿಡಕ್ಕೆ ಪೂಜೆ ಮಾಡುವಾಗ ಹೂ ಕಿಡೋ ತಪ್ಪ ಗುರುಜಿ ಅಂತ ಕೇಳ್ತಿದ್ದಾರೆ ನೋಡಿ ಏನ್ ಹೇಳ್ತೀವಿ ಸೂರ್ಯನಿಗೋಸ್ಕರ ಗಿಡ ಇರೋದೆ ಬಿಳಿ ಎಕ್ಕದ ಗಿಡ ಗಿಳಿ ಎಕ್ಕದ ಗಿಡನ ಈಗ ಒಂದೊಂದು ಗ್ರಹಕ್ಕೂ ಔದುಂಬ್ರ ವೃಕ್ಷ ಅಂದರೆ ಶುಕ್ರನಿಗೆ ಅರಳಿ ಮರ ಅಂದರೆ ಗುರುವಿಗೆ ಹೀಗೆ ಬನ್ನಿ ಮರ ಅಂತಕ್ಕಂಥದ್ದು ಶಮಿ ವೃಕ್ಷ ಅಂದರೆ ಶನಿಗೆ ಪರಿಪೂರ್ಣವಾಗಿ ಅನುಗ್ರಹ ತೊಗೊತೀವಿ ಆ ರೀತಿ ಸೂರ್ಯನಿಗೆ ಅರ್ಕ ಅಂತ ಕರೆದಾಗ ಅರ್ಕ ಮಹಾಗಣಪತಿ ಅಂತ ಕರಿತೀವಿ ಗಣಪತಿ ಅದರೊಳಗೆ ವಾಸವಾಗಿರ್ತಾನೆ ಬೇರಲ್ಲಿ ಗಣಪತಿ ವಾಸವಾಗಿರ್ತಾನೆ ಆದರೆ ಇದು ಸೂರ್ಯನ ಗಿಡ ಸೂರ್ಯನಿಗೆ ಸಂಬಂಧಪಟ್ಟರು ಮೊದಲೆಲ್ಲ ಏನು ಮಾಡ್ತಿದ್ರು ಇತರೆಯವರುಗಳು ಅಂತ ಹೇಳಿ ಇವರೆಲ್ಲ ಭಾಳ ಜನ ಏ ನೀವುಗಳು ಬ್ರಾಹ್ಮಣಾದಿಗಳೆಲ್ಲ ಶೂದ್ರಾದಿಗಳು ಅಂತ ಹೇಳಿ ದೂರ ಕಳ್ಬಿಡೋರು ಅವಾಗ ಇವರೆಲ್ಲ ಏನು ಮಾಡೋರು ನವಗ್ರಹಗಳನ್ನು ಪೂಜೆ ಪುನಸ್ಕಾರ ಮಾಡೋಕ್ಕಾಗದಿದ್ದಾಗ ಗ್ರಹಗಳಿಗೋಸ್ಕರ ಒಂದು ವೃಕ್ಷಗಳನ್ನು ಪೂಜೆ ಒಂಬತ್ತು ಗ್ರಹಗಳಿಗೋಸ್ಕರ ಒಂದು ವೃಕ್ಷಗಳನ್ನ ಇಟ್ಕೊಂಡು ಸಂಕಲ್ಪ ಮಾಡ್ಕೊಂಡು ಪೂಜೆ ಅವಾಗ ವಿಗ್ರಹಗಳ ಪೂಜೆ ಕೂಡ ಇಲ್ಲ ಅದಕ್ಕೆ ನಾನು ಮೊದಲೇ ಹೇಳೋದು ದೇವಸ್ಥಾನದಲ್ಲಿ ನವಗ್ರಹ ಇಟ್ಟರೆ ಜೀವನಾಪೂರ್ತಿ ನಿಮ್ಮ ಗ್ರಹಗಳಿಗೆ ಯಾವ ಕಾಲಕ್ಕೂ ದೇಶ ವಿನಾಶ ಅಂತ ಯಾವ ಕಾಲಕ್ಕೂ ಗ್ರಹಗಳನ್ನ ಬಂಧನ ಮಾಡಬಾರ್ದು ಹನ್ನೆರಡು ಪ್ರದಕ್ಷಿಣೆ ಮಾಡಿ ಸೂರ್ಯನಿಗೆ ನಮಸ್ಕಾರ ಮಾಡಿ ಒಂದು ತೊಟ್ಟು ನೀರನ್ನು ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯ ಕೊಟ್ಟು ಆ ಹೂ ಗಣಪತಿಗೆ ಪ್ರಿಯ ನೋಡಿ ಅದಕ್ಕೆ ಕ್ಲೀನಾಗಿ ಬಟ್ಲ್ ಥರ ಇದ್ದಾಗ ಅದನ್ನು ಗಣಪತಿಗೆ ಹಾರವಾಗಿ ಹಾಕಿದ್ರೆ ಗಣಪತಿಗೆ ತುಂಬಾ ಪ್ರಿಯ ಒಳಗಡೆ ಅಂತ ಗಣಪತಿ ಆ ಬೇರಲ್ಲಿ ಗಣಪತಿ ನೀವು ಕರೆಕ್ಟಾಗಿ ಬಿಳಿ ಎಕ್ಕದ ಗಿಡ ಅಕಸ್ಮಾತ್ ಟ್ವೆಲ್ ಇಯರ್ಸ್ ಒನ್ಸ್ ನೀವು ಕರೆಕ್ಟಾಗಿ ನೋಡಿ ಹನ್ನೆರಡು ವರ್ಷ ಆದ ತಕ್ಷಣ ಆ ಬೇರು ತೆಗೆದು ನೋಡಿ ತೆಗೆಯಕ್ಕೆ ನಿಮ್ಮ ಕೈಲಿ ಆಗಲ್ಲ ಬಿಡಿ ಯಾಕಂದ್ರೆ ಸುಮ್ಮನೆ ಮರ ಕಿತ್ತೋಯ್ತು ಅಂತ ತೆಗೆದುಬಿಡ್ತೀರಾ ಯಾವ ತಂದ್ರೆ ಕೇಳಬಾರ್ದು ಆ ಶೇಪ್ ಚೇಂಜ್ ಆಗ್ಬಿಡುತ್ತೆ ಬಹಳ ಮುಖ್ಯ ಅಂದರೆ ಅದರಲ್ಲಿ ಭೂತ ಪ್ರೇತಗಳೆಲ್ಲ ವಶೀಕರಣ ನೀವು ಅಕಸ್ಮಾತ್ ನಿಜವಾಗ್ಲೂ ಭೂತ ಗಣಾಧಿಪತ ಏ ನಮಃ ಅಂತ ಕೇಳ್ತಿರಲ್ಲ ಗೀತಾ ಇದರಲ್ಲಿ ಆ ಗಿಡವನ್ನು ಹಿಡ್ಕೊಂಡು ಪ್ರದಕ್ಷಿಣೆ ಮಾಡಿ ನಂತರ ಹೀಗೆ ಹಿಡ್ಕೊಂಡು ಸ್ಮರಣೆ ಮಾಡ್ಕೊಂಡು ಕಣ್ಣಿಗೆ ಸುಮ್ಮನೆ ನೋಡಿ ಆ ಎಲೆನೋ ಅಥವಾ ಆ ಮರನೋ ಕಣ್ಣಿಗೆ ಒಳಗೆ ಹಾಕೊಂಬು ಬಿಡಿ ಹಾಲು ಅಕಸ್ಮಾತ್ ಸ್ವಲ್ಪ ಸೌಕ್ದನ್ನು ಹೊರಟೋದು ಕಣ್ಣು ಹೊರಟತ್ತೆ ಕಣ್ಣನ್ನ ಸುಮ್ಮನೆ ಆ ಎಲೆನ ಹೀಗೆ ಹಾಂ ಒತ್ಕೋಬೇಕು ನಮಸ್ಕಾರ ಮಾಡ್ಕೊಳ್ಳಿ ಒಳಗಡೆ ಗಣಪತಿನ ಸ್ಮರಣೆ ಮಾಡ್ಕೊಳ್ಳಿ ಕಣ್ಬಿಟ್ಟು ಒಳಗಡೆ ಆತ್ಮದಿಂದ ಕಣ್ಮೆ ಗಣಪತಿ ನೋಡಿ ನಿಮ್ಗೆ ಗಣಪತಿ ವೈಬ್ರೇಷನ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಅದೇ ಆ ಹೂನ್ ತಂದು ಹಾರವಾಗಿ ಅಥವಾ ಎರಡು ಪ್ರತಿದಿನ ಇಟ್ಟರೂ ಒಳ್ಳೆಯದೇ ಅಕಸ್ಮಾತ್ ಪ್ರತಿದಿನ ಅಂದರೆ ಏನಾಗುತ್ತೆ ಇರೋದು ಬಿಡೋದೇ ಒಂದು ದಿವಸಕ್ಕೆ ಒಂದಿಷ್ಟು ಬೆಳೆ ತೆಗ್ದು ನೀವು ಕತತ್ಸ್ಕೊಂಡು ಹೋಗ್ತೀರ ಎರಡು ಪಕ್ಕದ ಮನೆಯವರು ಕತ್ಸ್ಕೊಂಡು ಹೋಗ್ತಾರೆ ಹೀಗೆ ಗುಡ ಗಿಡ ಏನು ಮಾಡ್ತೀರಾ ಕೈನಾಗಿ ನೊಣ್ಣಗೆ ಗೋವಿಂದ ಹಾಗಾಗಿಬಿಟ್ಟ ಕಷ್ಟ ಆಗುತ್ತೆ ಅದಕ್ಕೆ ಕನಿಷ್ಠ ಪಕ್ಷ ಮಂಗಳವಾರ ಮಂಗಳವಾರ ಗಣಪತಿ ವಾರ ಬಹಳ ವಿಶೇಷ ಬುಧವಾರ ಬುಧವಾರ ವಿಶೇಷ ಎರಡು ಬಿಳಿ ಎಕ್ಕದುವ ಗಣಪತಿಗೆ ಭೂತಗಣಾಧಿಪತಿ ಗಣಾಧಿಪತಿ ದೇವಗಣಾಧಿಪತಿ ಅಂದರೆ ಎರಡು ಅದಕ್ಕೋಸ್ಕರ ಎರಡಾಗಿ ಕನಿಷ್ಠ ಪಕ್ಷ ಇಟ್ಟರೆ ಬಹಳ ವಿಶೇಷ ಇದರಲ್ಲಿ ಯಾವ ಪಾಪಕರ್ಮಗಳಿಲ್ಲ ಪೂಜೆ ಮಾಡಿದಷ್ಟು ಶ್ರೇಷ್ಠ ಅಪೂತಕಗಳು ಹೇಳುತ್ತಂತೆ ಇದನ್ನ ಎತ್ಕೊಂಡೋಗಿ ಅರ್ಪಿಸು ನಿನ್ನ ಕಾರ್ಯವನ್ನು ಸಿದ್ಧಿಪಡಿಸ್ಕೋ ಅಂತ ಇನ್ನೊಂದು ಸಿದ್ಧಿಪಡಿಸ್ಕೊಳ್ಳೋದ್ರೆ ಇದರಲ್ಲಿ ಅಮಾವಾಸ್ಯ ಪೂರ್ಣಿಮೆ ಸಿದ್ಧಿಪಡಿಸ್ಕೊಳ್ಳೋದು ಕೂಡ ವಿಚಾರಗಳಿದೆ ಸಾಕಷ್ಟು ಅಂದರೆ ಎಂಥವರಿಗೆ ಅಂದರೆ ನಿಜವಾಗ್ಲೂ ಕಷ್ಟದಲ್ಲಿ ಇದ್ದವ್ರಿಗೆ ಎಷ್ಟೋ ವರ್ಷದಿಂದ ಕೆಲಸ ಆಗದಿದ್ದವ್ರಿಗೆ ಅಂಥವ್ರು ಏನಾದರೂ ಇದ್ದರೆ ಖಂಡಿತ ನಾನು ದಾರಿ ತೋರಿಸ್ತೀನಿ ಆದರೆ ಒಳ್ಳೆಯದಕ್ಕೆ ಮಾತ್ರ ಹೇಳಿದ್ದೀನಿ ಯಾವುದಾದ್ರೂ ಅನ್ಯಾಯಕ್ಕೆ ಹೋದರೆ ಖಂಡಿತ ದಂಡಂ ದಶಗುಣಂ ಭವೇತ್ ನಾನು ಭಗವಂತನಿಗೆ ಅಪ್ಲಿಕೇಶನ್ ಹಾಕ್ಬಿಡ್ತೀನಿ ನಾ ಯಾವತ್ತೂ ನಾವು ಹೋಗಿ ಅನ್ಯಾಯ ಮಾಡಕ್ಕೆ ಹೋಗಲ್ಲ ಒಂದೇ ಸಲ ಅಪ್ಲಿಕೇಶನ್ ಹಾಕಿದ್ರೆ ಸಾಕು ಬೇಗ ಸ್ಯಾಂಕ್ಷನ್ ಆಗುತ್ತೆ ಯಾಕಂದ್ರೆ ಆಜಿನ ಬ್ರಹ್ಮಾಚಾರಿ ನೋಡಿ ಅದಕ್ಕೋಸ್ಕರ ಆಗಿ ತಮ್ಮ ಖಂಡಿತ ನೀವೇನು ಬೇಜಾರು ಮಾಡ್ಕೋಬೇಡಿ ಈ ರೀತಿ ಗಣಪತಿ ಪೂಜೆಯನ್ನು ಮಾಡ್ತಕ್ಕಂಥ ಬಿಳಿ ಎಕ್ಕದು ಹೂವ ಗಣಪತಿಗೆ ಕಿತ್ತು ಅನುಭವಿಸಿ ಪ್ರಾರ್ಥನೆಯನ್ನು ಮಾಡಿ ಗಣಪತಿಗೆ ಅರ್ಪಿಸಿದಾಗ ನಿಮ್ಮ ಕಾರ್ಯ ಅತಿ ಶೀಘ್ರ ಸಿದ್ಧಿಯಾಗುತ್ತೆ ಮಂಗಳವಾರದಲ್ಲಿ ಮಾಡಿ ಕಿತ್ತು ಹಾಕೋದು ಆದರೆ ಯಾವತ್ತು ತಿಳ್ಕೊಳ್ಳಿ ಹೆಂಗಸರು ಕೀಳಬಾರ್ದು ಅಂತ ನಾವು ಹೇಳ್ತೀವಿ ಯಾಕಂದರೆ ಹೆಂಗಸರು ಏನು ಅಂತ ಹೇಳ್ತೀವಿ ಅಂದರೆ ಶಕ್ತಿನ ಕೊಡೋಳು ಅವಳು ಮಣ್ಣು ಹಾಕಿ ಗಿಡ ಬೆಳೆಸಬೇಕು ಅವಳ ಅಕಸ್ಮಾತ್ ಮುಟ್ಟು ಕಿತ್ತರೆ ತನ್ನ ಮಕ್ಕಳಿಗೆ ಹಾನಿ ಅಂದರೆ ಆ ಗಿಡಗಳನ್ನ ಕಿತ್ತಾಗ ನದಿಗೆ ಗಂಡು ಮಕ್ಕಳಿಗೆ ಕೇಳಬೇಕು ಹೋಗಿತ್ಕೊಂಬನರಾ ಅಂತ ಹೇಳಿ ಸ್ಮರಣೆ ಮಾಡ್ಕೊಂಡು ನೀವು ಹಾಕ್ಬೋದು ನೀವು ಕೇಳಬಾರ್ದು ಅದಕ್ಕೆ ತುಳಸಿ ಮತ್ತು ಬಿಳಿ ಎಕ್ಕದ ಗಿಡ ಯಾವುದೇ ಕಾರಣಕ್ಕೂ ಗಂಡು ಮಕ್ಕಳೇ ಕೇಳಬೇಕು ಹೆಂಗಸರು ಕಿತ್ತಾಗ ಏನಾಗುತ್ತೆ ಮನೆ ಸಂಸಾರದಲ್ಲಿ ಮಕ್ಕಳ ಅಭಿವೃದ್ಧಿನ ಕಟ್ ಮಾಡಿಬಿಡುತ್ತೆ ಅಂದರೆ ನೋಡಿ ಎರಡು ಗಿಡ ಗೆರಲಿ ಒಂದು ಬಗ್ಗ ಕಿತ್ರೆ ಎರಡು ಮಗ ಕಿತ್ರೆ ಎರಡು ಮಕ್ಕಳಿಗೆ ಹಾನಿ ಆ ಥರ ಅದಕ್ಕೋಸ್ಕರ ಈ ಥರ ತಪ್ಪಲ್ವಾ ಅಂತ ನೀವು ಕೇಳಿದ್ದಕ್ಕೆ ತಪ್ಪೇ ಹೆಂಗಸರು ಕಿತ್ರೆ ಗಂಡಸರಿಗಿತ್ತು ನಿಮಗೆ ಕೊಟ್ಟು ದೇವ್ರಿಗೆ ಅರ್ಪುಸ್ರೆ ಖಂಡಿತ ಅಭಿವೃದ್ಧಿ ಆ ರೀತಿಯಿಂದ ಏನು ಮಾಡ್ತಾರೆ ವೃದ್ಧರು ಹೋಗಿ ಕೀಳ್ತಾರೆ ಸಾಧಾರಣವಾಗಿ ಅಂದರೆ ವೃದ್ಧ ಗಂಡಸರು ವಯಸ್ಸಾದ ಮುದುಕರು ಹೋಗಿ ಕೀಳ್ತಾರೆ ಇಲ್ಲ ಅದನ್ನ ಮಾರ್ಕೊಂಡ್ಬರುತ್ತೆ ಈ ನಡುವೆ ಎಲ್ಲರೂ ಹೋಗಿ ಮಾರ್ಕೊಂಬ್ಬಿಡ್ತಾರೆ ಏ ಬಿಳಿ ನಾನು ಕಿತ್ಕೊಂಡ್ಬಂದ್ಬಿಡ್ತೀನಿ ರಾಮಕ್ಕ ನೀವು ಕಿತ್ಕೊಂಡ್ಬಿಡೇ ಅಂದ್ಬಿಟ್ಟಿರ್ತಾರೆ ನೀವು ಕ್ತ್ಕೊಂಬಂದು ಅಂಗಡಿಯಲ್ಲಿ ಮಾರ್ತಾರೆ ಅದನ್ನ ಮಾರ್ಬಾರ್ದು ಇನ್ನೊಂದು ಹೇಳ್ತೀನಿ ಕೇಳಿ ಇದನ್ನ ಹೂನು ಅವ್ರು ಹೇಳ್ತಾ ಇದ್ದೀನಿ ಜ್ಞಾಪಕ ಇಟ್ಕೊಳ್ಳಿ ಅಕಸ್ಮಾತ್ ನೀವೇನಾದರೂ ಮಾರಿದ್ರೆ ನಾನು ಹೇಳಿದ್ನಲ್ಲ ಪಿತೃದೋಷ ಫಸ್ಟ್ ಕ್ಲಾಸ್ ಇದು ವಿಚಾರ ಕೂಡ ಆಮೇಲೆ ಮಾತಾಡೋಣ ಬಂದೆ ಗುರುಜಿ ಗೀತಾ ಅವರ ಇನ್ನೊಂದು ಪ್ರಶ್ನೆ ಹೀಗಿದೆ ಏನಂದ್ರೆ ಅವರ ಕನಸಿನಲ್ಲಿ ಬಹಳ ಸಾರಿ ಒಬ್ರು ಕಾವಿದಾರಿ ಅಂದ್ರೆ ಗುರು ಸ್ವ ಸ್ವರೂಪಿಯಾದಂತವರು ಪದೇ ಪದೇ ಕಾಣಿಸ್ಕೊಳ್ತಾರಂತೆ ಆದ್ರೆ ಏನೂ ಕೂಡ ಇವರ ಪ್ರಶ್ನೆಗೆ ಉತ್ತರ ನೀಡಲ್ಲ ಯಾಕೆ ಹೀಗಾಗತ್ತೆ ಗುರುಜಿ ಅಂತ ಕೇಳ್ತಿದ್ದಾರೆ ಗೀತಮ್ಮ ಪ್ರತಿಯೊಬ್ಬ ವ್ಯಕ್ತಿ ಇದರಲ್ಲಿ ಸಾಧು ಸನ್ಯಾಸಿಗಳಾಗಲಿ ಸತ್ಹೋದ ವಿದ್ವೇರು ಆಗಲಿ ಅಥವಾ ಯಾವುದಾದ್ರೂ ವೃದ್ಧರು ಅಂದರೆ ನೋಡಿ ಹೆಂಡಿತೀರಿ ಇಲ್ಲದೇ ಅವರು ಸತ್ಹೋದ ಅವರಿಗೆ ಕಾರ್ಯಗಳನ್ನು ಮಾಡ್ತಾ ಇಲ್ಲ ಅಂತ ಇದಕ್ಕೆ ನಿಮ್ಮ ಮೊದಲೇ ಹೇಳ್ತೀನಿ ಕೇಳಿ ಈ ಗೋಚರ್ತಾ ಇದೆ ಅಂತ ಹೇಳಿದಾಗ ಈ ಪಿತೃದೋಷದ ವಿಚಾರವನ್ನು ನಾವು ಮಾತಾಡುವಾಗಲಿ ಈ ಕಾರ್ಯಕ್ರಮದಲ್ಲಿ ಹೇಳುವಾಗ ನೀವು ಪ್ರಶ್ನೆ ಕೇಳೋದು ಉತ್ತಮ ಆಗಿದೆ ಕೆಲವರಿಗೆ ರಾಘವೇಂದ್ರ ಸ್ವಾಮಿಗಳು ಕನಸಲ್ಲಿ ಬಂದರು ಅಂತಾನೆ ರಾಘವೇಂದ್ರ ಸ್ವಾಮಿಗಳ ಕನಸಲ್ಲಿ ಬಂದರು ಅಂದರೆ ಸ್ವಾಮಿಗಳಾಗಿ ಬಂದರು ಅಂದರೆ ಯತಿಗಳಾಗಿ ಬಂದರು ಸನ್ಯಾಸಿಗಳಾಗಿ ಬಂದರು ಆ ರೀತಿ ಬಂದರೆ ನಿಮಗೆ ಅರ್ಥ ಅಂದರೆ ಪಿತೃಗಳನ್ನ ನೆನೆಸ್ಕೊಳ್ಳಿ ಯಾರು ಬ್ಯಾಲೆನ್ಸ್ ಇದ್ದಾರೆ ಅವ್ರು ಕಾರ್ಯ ಮಾಡ್ತಾ ಇಲ್ಲ ಅಂತ ಅರ್ಥ ಆಶೀರ್ವಾದ ಇದೆ ಗುರು ಆಶೀರ್ವಾದ ಇದೆ ಆದರೆ ಪಿತೃಗಳ ಆಶೀರ್ವಾದ ಅದೇ ಕೃಷ್ಣ ಪರಮಾತ್ಮ ದೇವರೆಲ್ಲ ಬಂದರೆ ದೇವರ ಆಶೀರ್ವಾದ ಯತಿಗಳಾಗಿ ಸನ್ಯಾಸಿಗಳು ಬಂದರೆ ಶಿರಡಿ ಸಾಯಿಬಾಬಾ ಬಂದರೆ ಗುರು ದೋಷ ಹೆಚ್ಚಾಗಿರ್ತಕ್ಕಂಥ ವಿಚಾರ ಕನಸಲ್ಲಿ ಶಿರಡಿ ಸಾಹೇಬ ಬಂದರೆ ಗುರು ದೋಷ ಹೆಚ್ಚಾಗಿದ್ದರೆ ನೀನೆಲ್ಲೋ ತಪ್ಪು ಮಾಡಿದ್ಯಾ ನಾನು ಯಾವತ್ತೂ ಗುರುವನ್ನು ಚೆನ್ನಾಗಿ ಕಾಪಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ನೀನು ನನ್ನ ದೇವಸ್ಥಾನಕ್ಕೆ ಬರ್ತಾ ಇಲ್ಲ ಹೇಳಿ ಸೊಪ್ಪಿನಲ್ಲಿ ಗೋಚರಿಸ್ತಾ ಇರ್ತಾನೆ ಗುರು ಅದು ಗುರು ದಶೆಯಲ್ಲಿ ರಾಹು ಭುಕ್ತಿ ಇದ್ದಾಗಲೋ ರಾಹು ದಶೆಯಲ್ಲಿ ಗುರು ಭುಕ್ತಿ ಇದ್ದಾಗಲೋ ಇದೆಲ್ಲ ಸೂಚನೆಗಳು ಬರ್ತಾ ಇರುತ್ತೆ ಅಥವಾ ಗುರು ಜೊತೆ ಗಜಕೇಶಿ ಯೋಗ ಅಂತ ಹೇಳಿಬಿಟ್ರೆ ಭಾಳ ಜನ ಚಂದ್ರನ ಜೊತೆ ಗುರು ಸೂತ್ಕೊಂಡ್ಬಿಟ್ರೆ ಗಜಕೇಶ್ರೀ ಯೋಗಪ್ಪ ಅಂತ ಇವರುಗಳಿಗೆ ಸರಿಯಾಗಿ ಗೊತ್ತಿಲ್ಲ ಗಜಕೇಶರಿ ಯೋಗ ಅಂದರೆ ಕೆಟ್ಟದೂ ದೊಡ್ಡದಾಗತ್ತೆ ಒಳ್ಳೆಯದು ದೊಡ್ಡದಾಗತ್ತೆ ಅದಕ್ಕೆ ಎರಡಕ್ಕೂ ಹುಷಾರಾಗಿರಬೇಕು ಗಜಕೇಶರಿ ಯೋಗದಲ್ಲಿ ಅಂತ ಹೇಳುತ್ತೆ ಅದಕ್ಕೋಸ್ಕರ ಈ ಗುರುದೋಷವನ್ನು ತಪ್ಪಿಸ್ಕೊಳ್ಳೋ ಅವಕಾಶಗಳನ್ನು ಮಾಡಬೇಕು ಅಂದರೆ ಯತಿಗಳ ಅಕಸ್ಮಾತ್ ಬಂದರೆ ನಿಮ್ಮ ಪಿತೃಗಳನ್ನ ಯಾರದೋ ಬಿಟ್ಟುಬಿಟ್ಟಿದ್ದೀರ ಕಾರ್ಯ ಅಂತ ಜ್ಞಾಪಿಸ್ತಾ ಇದೆ ಅಂತೆ ಅನ್ಕೋಬೇಕಲ್ಲ ನೀವು ಅಲ್ಲಿ ಜ್ಞಾಪಕ ಇಟ್ಕೋಬೇಕು ಆಗ ಈ ಪರಿವರ್ತನೆ ಮಾಡ್ಕೊಂಡ್ರಾಗ ಉತ್ತಮ ಅಂತ ಮುಖಾಂತರ ಹೇಳ್ತಾ ಇದ್ದೀನಿ